ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಗ್ರೇಡ್ ಕಾಲೇಜು ಕ್ರೀಡಾ ವಾರ್ಷಿಕೋತ್ಸವ ಇತ್ತು. ನಾವು ಶಾಸಕರು ಬಂದು ಕ್ರೀಡಾ ಗೆದ್ದಿರೋಂಥ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೈಜ್ಗಳನ್ನು ವಿತರಣೆ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ರೀಡಾಂಗಣ ಮಾಡಿ ಇನ್ನೂ ಹೆಚ್ಚಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಕ್ರೀಡಾಪಟುಗಳು ಹೆಚ್ಚಿಗೆ ಬೆಳೆಸಿಬಿಟ್ಟು ಒಂದು ಸ್ಟೇಟ್ ಲೆವೆಲ್ಲು ಒಂದು ಅಂತಾರಾಷ್ಟ್ರೀಯಕ್ಕೆ ಹೋಗಿ ನಮ್ಮ ಮುಳಬಾಗಿಲಿಗೆ ಒಳ್ಳೆ ಹೆಸರು ತಂದುಕೊಡ್ಬೇಕು ಅಂತೇಳಿ ಎಲ್ಲ ಇವತ್ತು ನಾವು ಶಾಸಕರೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ದೊಡ್ಡ ಸ್ಟೇಡಿಯಂ ಮಾಡಿ ಒಂದು ವರ್ಷ ಎರಡು ವರ್ಷದಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಬಾರ್ಡ್ರಲ್ಲಿರೋದ್ರಿಂದ ಇವತ್ತು ನಮ್ಮ ಮುಳಬಾಗಿಲಿಂದ ಒಳ್ಳೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಿ ಕಳಿಸ್ಕೊಟ್ಟು ನಮ್ಮ ಮುಳಬಾಗಿಲು ತಾಲೂಕಿಗೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಒಳ್ಳೆ ಹೆಸರು ತಂದುಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಕೊಂಡು ಇವತ್ತು ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಇತ್ತು. ಇವತ್ತು ಶಾಸಕರು ಬಂದಿದ್ದರು. ಇವತ್ತು ಡಿಗ್ರಿ ಕಾಲೇಜಿನಲ್ಲಿ ಎಲ್ಲ ಪ್ರೈಸ್ ವಿತರಣೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಭಾರಿ ಸಂತೋಷದಿಂದ ಸ್ವೀಕರಣೆ ಮಾಡಿದ್ರು. ನಮಗೂ ಸಂತೋಷ ಆಯಿತು. ನಮ್ಮ ಮುಳಬಾಗಿಲು ತಾಲೂಕಲ್ಲೂ ಎಲ್ಲ ಒಳ್ಳೆ ಕ್ರೀಡಾಪಟುಗಳನ್ನ ಮಾಡಬೇಕು. ನಾವು ಇವತ್ತು ಸ್ಟೇಟ್ ಲೆವೆಲ್ಲು ಅಂತಾರಾಷ್ಟ್ರೀಯಕ್ಕೆ ಕಳಿಸಿ ನಮ್ಮ ತಾಲೂಕು ಒಳ್ಳೆ ಹೆಸರು ತಂದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇಲ್ಲ, ಇವಾಗ ಆಲ್ರೆಡಿ ಮಾತನಾಡಿದ್ದೀವಿ. ಇವತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಥರ ಸೌಲಭ್ಯಗಳು ಇರೋದ್ರಿಂದ ಇವಾಗ ಮೊನ್ನೆ ತಾನೇ ಈ ಫಸ್ಟ್ ಡೇ ಕಾಲೇಜ್ಗೆ ಬಿ ಮಾರ್ಕ್ಸು ಬಂದಿರೋದ್ರಿಂದ ಇವತ್ತು ಕಾಲೇಜಿನಲ್ಲಿ ಏನೇನು ಅನುಕೂಲಗಳು ಬೇಕೋ ಎಲ್ಲನೂ ಇವತ್ತು ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಇವತ್ತು ಕ್ಯಾಂಟೀನ್ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ ಬೆಂಚಸ್ ಇರ್ಬೋದು, ಆಮೇಲೆ ಕ್ರೀಡೆಗಳು ಇರ್ಬೋದು. ಇವತ್ತು ಎಲ್ಲರಿಗೂ ನಾವು ಹೇಳೋದೇನಪ್ಪ ಅಂದರೆ ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ನಿಮಗೆ ಸರಿಯಾಗಿ ಜಾಗಗಳು ಇರೋಲ್ಲ, ಒಳ್ಳೆ ಲೆಕ್ಚರರ್ಸ್ ಇರೋಲ್ಲ. ಅದೇ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಒಳ್ಳೊಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಎಲ್ಲ ಡಾಕ್ಟ್ರೇಟ್ ಪಡೆದಿರುವಂಥರ ಲೆಕ್ಚರರ್ಸ್ ಇದ್ದಾರೆ. ದಯವಿಟ್ಟು ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಿಗೆ ಸೇರಿಸಿ. ನೀವು ಗೌರ್ಮೆಂಟ್ ಕಾಲೇಜ್ಗಳಿಗೆ ಸೇರಿದ್ರೆ 50% ಬಂದ್ರೂ ಮೆಡಿಕಲ್ ಸಿಗುತ್ತೆ, ಇಂಜಿನಿಯರಿಂಗ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಒಟ್ಟಿನಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ. ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಿ ಸುಮ್ಮನೆ ಅಲ್ಲಿ ಜಾಗಗಳಿರೋಲ್ಲ, ಕನ್ಸೆಂಟ್ರೇಟಲ್ಲಿ ಒಂದು ಮನೆಗಳಲ್ಲಿ ಒಂದು ರೂಮ್ಗಳಲ್ಲಿ ಇವತ್ತು ಕಾಲೇಜ್ಗಳು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕಾಲೇಜಿಗೆ ಕಳಿಸಿ ನಮ್ಮ ಗೌರ್ಮೆಂಟ್ ಕಾಲೇಜ್ನ ಇಂಪ್ರೂವ್ ಮಾಡಬೇಕಂತ ಎಲ್ಲ ಜನರಲ್ಲಿ ನಾನು ಮುಳಬಾಗಿಲು ತಾಲೂಕಿನ ಜನರಲ್ಲಿ ನಾನು ಇವತ್ತು ಬೇಡ್ಕೊಳ್ತಾ ಇದ್ದೀನಿ.